ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಕಬ್ಬಿಣದ ತವಾನ ನಾವು ಹೇಗೆ ಪಳಗಿಸೋದು ಹೇಗೆ ಸೀಸನ್ ಮಾಡೋದು ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ಅನಿಮಿಕ್ ಇರೋರು ಐರನ್ ಕಂಟೆಂಟ್ ಕಮ್ಮಿ ಇರೋರು ಕಬ್ಬಿಣದ ಪಾತ್ರೆಗಳನ್ನ ಯೂಸ್ ಮಾಡೋದ್ರಿಂದ ಐರನ್ ಕಂಟೆಂಟ್ ನ ಜಾಸ್ತಿ ಮಾಡ್ಕೋಬಹುದು ಸೊ ಈಸಿಯಾಗಿ ಹೇಗೆ ಮಾಡೋದು ನೋಡೋಣ ಒಂದ್ಸಲ ಪಳಗಿಸಿ ಇಟ್ಕೊಂಡ್ರೆ ತವಾನ ಕಬ್ಬಿಣದ ತವನ ಸ್ಟಿಕ್ ತವಾಗಿಂತ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಹೋಟೆಲ್ ಅಲ್ಲಿ ಮಾಡೋ ತರ ತುಂಬಾ ಕ್ರಿಸ್ಪ್ ಆಗಿ ಬರುತ್ತೆ ದೋಸೆ ಇವಾಗ ಎಲ್ಲ ಟ್ಯಾಗ್ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ ನಾನು ಹೊಸದು ಅದು ಇಂದ ಪರ್ಚೇಸ್ ಮಾಡಿರೋದು ಇದು ಚೆನ್ನಾಗಿದೆ ತೂಕ ಎಲ್ಲ ಚೆನ್ನಾಗಿದೆ ಇವಾಗ ನಾನು ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಯಾವುದೇ ಸೋಪ್ ಯೂಸ್ ಮಾಡಿಲ್ಲ ಹಾಗೆ ಸಾಫ್ಟ್ ಸ್ಕ್ರಬ್ಬರ್ ಅಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ನೀರಿನ ಅಂಶ ಹಾಗೆ ಇದೆ ಇವಾಗ ಗ್ಯಾಸ್ ಸ್ಟೋವ್ ಆನ್ ಮಾಡಿದ್ದೀನಿ ನಾನು ಲೋ ಇಂದ ಮೀಡಿಯಂ ಆನ್ ಮಾಡಿದ್ದೀನಿ ಇವಾಗ ನೀರೆಲ್ಲ ಆಪರೇಟ್ ಆಗುತ್ತೆ ಫಸ್ಟ್ ಟೈಮ್ ಮಾತ್ರ ಇಷ್ಟೊಂದು ಪ್ರೋಸೆಸ್ ಸೀಸನ್ ಮಾಡೋದಕ್ಕೆ ಆಮೇಲೆ ಇಷ್ಟು ಬೇಕಾಗಲ್ಲ ಒಂದ್ ನಾಲ್ಕು ಸಲ ದೋಸೆ ಮಾಡೋಷ್ಟೇ ನಿಮಗೆ ಸೀಸನ್ ಆಗಿಬಿಡುತ್ತೆ ಮತ್ತೆ ಇದು ಪ್ರೀ ಸೀಸನ್ ಸೀಸನ್ ಆಗಿದೆ ಇದು ಆದ್ರೂನು ಸ್ವಲ್ಪ ಮಾಡಬೇಕಾಗುತ್ತೆ ನಾವು ಪ್ರೀ ಸೀಸನ್ ತಗೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ ನೋಡಿ ಇವಾಗ ನೀರೆಲ್ಲ ಆಪರೇಟ್ ಆಗಿದೆ ಮತ್ತೆ ಈ ತವಾನ ನಾನು ದೋಸೆ ಮತ್ತೆ ಒಬ್ಬಟ್ಟು ಯೂಸ್ ಮಾಡೋದಕ್ಕೆ ತಗೊಂಡಿರೋದು ಯಾಕಂದ್ರೆ ಚಪಾತಿ ಮಾಡಿದ್ರೆ ದೋಸೆ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ ನಾನು ಟ್ರೈ ಮಾಡಿಲ್ಲ ದೋಸೆ ವಿಡಿಯೋಸ್ ಎಲ್ಲ ಇದ್ರಲ್ಲಿ ಮಾಡಿರೋದು ನಮ್ಮ ಚಾನೆಲ್ ಅಲ್ಲಿ ಆಲ್ರೆಡಿ ಇದೆ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಮತ್ತೆ ಒಬ್ಬಟ್ಟೆಲ್ಲ ಅಂತ ನೋಡಬಹುದು ಇವಾಗ ನಾನು ನೀರೆಲ್ಲ ಆಪ್ರೇಟ್ ಆದ್ಮೇಲೆ ಒಂದ್ ಸ್ಪೂನ್ ಪುಡಿ ಉಪ್ಪು ಹಾಕೊಂಡು ಒಂದು ಕಾಟನ್ ಬಟ್ಟೆ ತಗೊಂಡು ಇಲ್ಲಾಂದ್ರೆ ನೀವು ಟಿಶ್ಯೂ ಪೇಪರ್ ಆದ್ರೂ ತಗೋಬಹುದು ಚೆನ್ನಾಗಿ ರಬ್ ಮಾಡ್ಬೇಕು ಇವಾಗ ಇದು ಕಬ್ಬಿಣ ಆಗಿರೋದ್ರಿಂದ ಮೇಲೆ ಅಷ್ಟು ಸಾಫ್ಟ್ ಇರಲ್ಲ ಸ್ವಲ್ಪ ರಫ್ ಇರುತ್ತೆ ನಾವು ಉಪ್ಪಲ್ಲಿ ತರ ರಬ್ ಮಾಡೋದ್ರಿಂದ ಸೀಸನ್ ಚೆನ್ನಾಗ್ ಆಗುತ್ತೆ ದೋಸೆ ಅಂಟ್ಕೊಳ ಚೆನ್ನಾಗಿ ಸೀಸನ್ ಮಾಡೋದ್ರಿಂದ ಮತ್ತೆ ಇವಾಗ ಉಪ್ಪೆಲ್ಲ ತೆಗೆದು ಬಿಡ್ತಾ ಇದ್ದೀನಿ ನಾನು ಇವಾಗ ನೆಕ್ಸ್ಟ್ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಳ್ಳೆಣ್ಣೆ ಹಾಕೋತಾ ಇದ್ದೀನಿ ನಾನು ಎಳ್ಳೆಣ್ಣೆ ದಿ ಬೆಸ್ಟ್ ಅಂತ ಹೇಳ್ತಾರೆ ಜಿಂಜೆಲ್ಲಿ ಆಯಿಲ್ ಅಂತಾನು ಕರೀತಾರೆ ಇದನ್ನ ಎವಾಪರೇಟ್ ಆಗೋಕೆ ಬಿಡಬೇಕು ಸಿಟ್ಕೆ ಅರ್ಶನ ಹಾಕೊಂಡು ಇದನ್ನು ಕೂಡ ರಬ್ ಮಾಡ್ಕೊಂಡಿದೀನಿ ನೀವು ಯಾವ್ದಾದ್ರು ಎಣ್ಣೆ ಹಾಕೋಬಹುದು ಬಟ್ ಕೊಬ್ಬರಿ ಎಣ್ಣೆ ಇಲ್ಲ ಎಳ್ಳೆಣ್ಣೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗಿ ಸೀಸನ್ ಆಗುತ್ತೆ ಮತ್ತೆ ಇನ್ನೊಂದ್ ಏನ್ ಮಾಡ್ಬೇಕು ಅಂದ್ರೆ ಎಣ್ಣೆನ ನಾವು ತವ ಮೇಲೆ ಹಾಕಿಬಿಟ್ಟು ಹಾಗೆ ಗ್ಯಾಸ್ ಸ್ಟವ್ ಆನ್ ಮಾಡಿರ್ತೀವಲ್ಲ ಸ್ವಲ್ಪ ಹೊಗೆ ಬರೋದಿಕ್ಕೆ ಬಿಡ್ಬೇಕು ಹೀಗೆ ನಾಲ್ಕೈದು ಸಲ ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿ ಬಿಡ್ಬೇಕು ಎಣ್ಣೆ ಆಪರೇಟ್ ಆಗೋವರ್ಗುನು ಅವಾಗ ತುಂಬಾ ಚೆನ್ನಾಗಿ ಸೀಸನ್ ಆಗುತ್ತೆ ಸ್ವಲ್ಪ ಹೊಗೆ ಬಂದ್ರೂ ಓಕೆನೆ ಈ ತರ ಎಣ್ಣೆ ಹಾಕಿ ಹಾಕಿ ಆಪರೇಟ್ ಮಾಡಿಸ್ಬೇಕು ತವಾ ಫುಲ್ ಹಾಕಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಇಷ್ಟು ದೊಡ್ಡ ಪ್ರೊಸೆಸ್ ಆಮೇಲೆ ಈರುಳ್ಳಿ ರಬ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದ್ರ ಮೇಲೆ ಫ್ರೈ ಮಾಡ್ತಾ ಇದ್ದೀನಿ ತವಾ ತುಂಬಾ ಚೆನ್ನಾಗಿ ಸೀಸನ್ ಆಗುತ್ತೆ ಈ ತರ ಮಾಡೋದ್ರಿಂದ ಇದು ಕೊನೆ ಸ್ಟೆಪ್ ಮತ್ತೆ ನಾನು ತವಾ ಓಪನ್ ಮಾಡಿದಾಗ ಮತ್ತೆ ಇವಾಗ ನೀವು ಸ್ವಲ್ಪ ಸೀಸನ್ ಆದ್ಮೇಲೆ ನೋಡಬಹುದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಫಸ್ಟ್ ವಿಡಿಯೋ ಫಸ್ಟ್ ಅಲ್ಲಿ ಹೇಗಿತ್ತು ಮತ್ತೆ ಇವಾಗ ಹೇಗಾಗಿದೆ ಅಂತ ನೀವು ಡಿಫ್ರೆನ್ಸ್ ಗೊತ್ತಾಗುತ್ತೆ ಸ್ವಲ್ಪನಾದ್ರೂ ಇವಾಗ ಮುಗೀತು ಸೀಸನ್ ಮಾಡಿರೋದು ಮುಗೀತು ದೋಸೆ ಮಾಡೋದು ಹೇಗೆ ನೋಡ್ಕೊಳ್ಳೋಣ ಇವಾಗ ನೋಡಿ ದೋಸೆ ಹಿಟ್ಟು ರೆಡಿ ಇದೆ ಇದು ನಾರ್ಮಲ್ ಟೆಂಪ್ರೇಚರ್ ಅಲ್ಲಿ ಇರಬೇಕು ಫ್ರಿಡ್ಜ್ ಇಂದ ತೆಗೆದ ತಕ್ಷಣ ನೀವು ಹಾಕಿದ್ರೆ ಅಂಟ್ಕೊಂಡ್ ಬಿಡುತ್ತೆ ಚೆನ್ನಾಗಿ ಬರಲ್ಲ ಮತ್ತೆ ಇವಾಗ ದೋಸೆ ಹಿಟ್ಟನ್ನ ಹೀಗೆ ಹಾಕೊಂಡು ಮೀಡಿಯಮ್ ಮೀಡಿಯಂ ಆಗೇನೆ ಸೈಜ್ ಅಲ್ಲಿ ಹಾಕೊಳ್ಳಿ ತುಂಬಾ ದೊಡ್ಡದೆಲ್ಲ ಹಾಕೊಳಕ್ ಹೋಗ್ಬೇಡಿ ಫಸ್ಟ್ ಒಂದ್ ಮೂರಿಂದ ನಾಲ್ಕು ಸಲ ನಿಮ್ಗೆ ಬೇಕಾಗುತ್ತೆ ಅಡ್ಜಸ್ಟ್ ಆಗೋದಿಕ್ಕೆ ಈ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಫಿಪ್ ಮಾಡಿ ಕೂಡ ಬೇಯಿಸ್ಕೋಬಹುದು ನೋಡ್ತಾ ಇರ್ಬೋದು ಫಸ್ಟ್ ಟೈಮ್ಗೆನೆ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಮತ್ತೆ ಎಷ್ಟು ಕ್ರಿಸ್ಪಾಗಿ ಬರ್ತಿದೆ ಅಂತ ಮತ್ತೆ ಯಾವಾಗ್ಲೂ ನೀವು ಲೋ ಇಂದ ಮೀಡಿಯಂಗೆ ಇಟ್ಕೋಬೇಕು ನ ಮೀಡಿಯಂ ಜಾಸ್ತಿ ಇಟ್ಕೊಂಡ್ರೆ ಫ್ಲೇಮ್ ನ ಕಬ್ಬಿಣ ಆಗಿರೋದ್ರಿಂದ ಚೆನ್ನಾಗಿ ಕಾಯ್ದ್ ಬಿಡುತ್ತೆ ದೋಸೆ ಎದ್ದೇಳಲ್ಲ ಅವಾಗ ಸೊ ಇಷ್ಟು ಮಾಡ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ನಾವು ದೋಸೆ ತವಾನ ಕಬ್ಣದ ತವಾನ ಚೆನ್ನಾಗಿ ಬೆಳಗಿಸ್ಬೋದು ಒಂದು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದು ಮತ್ತೆ ಉಪ್ಪನ್ನ ರಬ್ ಮಾಡೋದು ಇದು ಸೆಕೆಂಡ್ ಒಂದು ಥರ್ಡ್ ಒನ್ ಅರ್ಶನ ಮತ್ತೆ ಎಣ್ಣೆ ಎರಡನ್ನು ಹಾಕಿ ರಬ್ ಮಾಡಿ ಇಡೋದು ಮತ್ತೆ ನಾಲ್ಕನೇದು ಇದು ಇಂಪಾರ್ಟೆಂಟ್ ಎಣ್ಣೆ ಹಾಕಿ ಹಾಕಿ ನಾವು ಎವಾಪರೇಟ್ ಆಗೋಕೆ ಬಿಡಬೇಕು ಸ್ವಲ್ಪ ಹೊಗೆ ಬರೋಕೆ ಬಿಡಬೇಕು ಎವಾಪರೇಟ್ ಆಗೋಕೆ ನಾಲ್ಕರಿಂದ ಸಲ ಈ ತರ ಮಾಡ್ಬೇಕಾಗುತ್ತೆ ಇದ್ ನಾಲ್ಕು ಸ್ಟೆಪ್ ನ ಮಾಡಿ ಆಮೇಲೆ ನೀವು ತಕ್ಷಣ ದೋಸೆನ ನಾವು ಹಾಕೋದಿಕ್ಕೆ ಸ್ಟಾರ್ಟ್ ಮಾಡಬಹುದು ಮತ್ತೆ ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಹಾಕಿ ಹಾಕಿ ಟ್ರೈ ಮಾಡಿ ನೀವು ಒಂದ್ ಮೂರಿಂದ ನಾಲ್ಕು ಸಲ ಬೇಕಾಗುತ್ತೆ ಅಡ್ಜಸ್ಟ್ ಆಗುವಾಗೆ ನಾನು ಮೊದಲೇ ಹೇಳಿರೋ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ಗೆನೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ಫಸ್ಟ್ ದೋಸೆ ಹಾಕಿದಾಗ್ಲೇನೆ ಮತ್ತೆ ಇನ್ನೊಂದು ಇನ್ನೊಂದು ಸ್ವಲ್ಪ ಟಿಪ್ಸ್ ಏನಂತ ಅಂದ್ರೆ ಪ್ರತಿ ದೋಸೆ ಹಾಕ್ಬೇಕಾದ್ರು ಈರುಳ್ಳಿನ ಸ್ವಲ್ಪ ಕಟ್ ಮಾಡಿಕೊಂಡು ರಬ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಮತ್ತೆ ದೋಸೆ ಹಿಟ್ಟು ಟೆಂಪ್ರೇಚರ್ ನಾರ್ಮಲ್ ಟೆಂಪ್ರೇಚರ್ ಇರಬೇಕು ರೂಮ್ ಟೆಂಪ್ರೇಚರಲ್ಲಿ ಇಂದ ತೆಗೆದು ಡೈರೆಕ್ಟ್ ಆಗಿ ಮಾಡೋಕ್ ಹೋಗ್ಬಾರ್ದು ಮತ್ತೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿರ್ಬೇಕು ದೋಸೆ ಬ್ಯಾಟರ್ದು ಇಷ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪ್ ಆಗಿ ಸೇಮ್ ಹೋಟೆಲ್ ಅಲ್ಲಿ ಹೇಗೆ ಮಾಡ್ತಾರೆ ಅಷ್ಟು ಕ್ರಿಸ್ಪ್ ಬರುತ್ತೆ ಆಲ್ರೆಡಿ ತವಾನ ಯೂಸ್ ಮಾಡಿಕೊಂಡು ಮಾಡಿರೋ ರೆಸಿಪಿಗಳೆಲ್ಲ ಹಾಕಿದೀನಿ ಒಬ್ಬಟ್ಟು ಮಾಡಿದ್ದೀನಿ ಇದ್ರಲ್ಲಿ ಮತ್ತೆ ದೋಸೆ ಎಲ್ಲ ಎಲ್ಲಾ ತರ ದೋಸೆಗಳನ್ನು ಮಾಡ್ತೀನಿ ರಾಗಿ ದೋಸೆ ಗೋಧಿ ದೋಸೆ ರವೆ ದೋಸೆ ಎಲ್ಲ ತರ ದೋಸೆನೂ ಕೂಡ ನಾನು ಟ್ರೈ ಮಾಡಿದೀನಿ ಇದ್ರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೀವು ಕೂಡ ಇದೇ ತರ ದೋಸೆ ತವಾನ ಪಳಗಿಸ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬೈ